ಅತನಿ ಕೊರೋನಾ ನಡುವೆಯೂ ಅತನಿ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಅತನಿ ಮತಕ್ಷೇತ್ರದಲ್ಲಿ 500 ಕೋಟಿ ರೂಪಾಯಿಗೂ ಮಿಕ್ಕಿ ಅನುದಾನದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅತನಿ ಶಾಸಕ ಮಹೇಶ್ ಕಮಟಳ್ಳಿ ಹೇಳಿದ್ದಾರೆ. ಅತನಿಯ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಹಮ್ಮಿಕೊಂಡಿದ್ದ 74ನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಅತನಿ ಮತಕ್ಷೇತ್ರದಲ್ಲಿ ಕರಿ ಮಸೂತಿ ಯಾತ ನೀರಾವರಿ, ಸಾವಳಗಿ ತುಂಗಳಗ ಯಾತ ನೀರಾವರಿ ವಂಚಿತ ಗ್ರಾಮಗಳಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸಂಗಪ್ಪ ಸವದಿ ಹಾಗೂ ನಾವು ಸೇರಿಕೊಂಡು ಭಾರಿ ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಹಕಾರದೊಂದಿಗೆ ಸುಮಾರು 948 ಕೋಟಿ ರೂಪಾಯಿ ವೆಚ್ಚದಲ್ಲಿ 25,000 ಎಕರೆಗೂ ಮಿಕ್ಕಿ ಪಟ್ಟಲಗಿ ಯಾತ ನೀರಾವರಿ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. 21 ಕೆರೆಗಳ ನಿರ್ಮಾಣ, ಹಳ್ಳಗಳ ಹೂಳು ತೆಗೆಯುವುದು, ಹಳ್ಳಗಳ ಬದಿಯಲ್ಲಿ 3.7 ಮೀಟರ್ ರಸ್ತೆ ನಿರ್ಮಿಸುವುದು ಹಾಗೂ ಚೆಕ್ಡ್ಯಾಂಗಳ ನಿರ್ಮಾಣ, ಹೀಗೆ ಹಲವಾರು ಕಾಮಗಾರಿಗಳ ಮೂಲಕ ನೀರಾವರಿ ಯೋಜನೆ ಜಾರಿಗೊಳಿಸಲಾಗುವುದು. ಅವರ ಕೊಡ ಬಳಿಯಲ್ಲಿ 48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಬಾಂಧಾರ ನಿರ್ಮಾಣ, ನೀರಾವರಿ ಯೋಜನೆಗೆ ನೀರಾವರಿ ಜೊತೆಗೆ ಅತನಿ ತಾಲೂಕಿನ 17 ಹಾಗೂ ಕಾಗವಾಡ ತಾಲೂಕಿನ 5ರಿಂದ 6 ಗ್ರಾಮಗಳ ಸವಳು ಜವಳು ನಿವಾರಣೆಗೆ ಅಂದಾಜು 180 ಕೋಟಿ ರೂಪಾಯಿಗಳ ಸರ್ವೆ ಕಾರ್ಯ ಆರಂಭವಾಗಿದೆ. ಶಿವಯೋಗಿ ಪುಣ್ಯಕ್ಷೇತ್ರ ಅತನಿಯಲ್ಲಿ ಹಲವಾರು ಅಡೆತಡೆಗಳ ನಡುವೆಯೂ ಲಾಕ್ಡೌನ್ ತೆರೆದ ನಂತರ ಕೊರೋನಾ ಹೆಚ್ಚಾಗಿತ್ತು. ಆದರೆ ವೈದ್ಯರು, ಪೊಲೀಸರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ಇಲಾಖೆಗಳ ಕೊರೋನಾ ವಾರಿಯರ್ಸ್ ಸಹಕಾರದೊಂದಿಗೆ ಇಂದು ಕೊರೋನಾ ಹಿಡಿತಕ್ಕೆ ಬಂದಿದೆ. ಕೊರೋನಾ ವಾರಿಯರ್ಸ್ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೆವು. ಶಾಲಾ ಮಕ್ಕಳು ಹಲವಾರು ರೂಪಕಗಳೊಂದಿಗೆ ಬರ್ತಿದ್ರು, ಕೆಲವೊಂದು ಸಂದೇಶಗಳನ್ನು ಸಾಕ. ಆದರೆ ಜಗತ್ತನ್ನ ಕಾಡಿದಂಥ ಮಹಾಮಾರಿ COVID-19 ಕೊರೋನಾ ವೈರಸ್ ಸುಮಾರು 8 ತಿಂಗಳಿಂದ ನಮ್ಮನ್ನಷ್ಟೇ ಅಲ್ಲ ಜಗತ್ತನ್ನೇ ಕಾಡಿದಂಥದ್ದು. ವಿಶೇಷವಾಗಿ ಅಥನಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂತಹ ಸರ್ವಾನಂದ ನರೇಂದ್ರ ಮೋದಿಜಿಯವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಜಿಯವರ ನಿರ್ದೇಶನದ ಮೇರೆಗೆ ಅಂದಾಜು ಸುಮಾರು 45 ದಿವಸ ಲಾಕ್ಡೌನ್ ಮಾಡಿದ ಪ್ರಯುಕ್ತವಾಗಿ ನಾವು ಈ ವೈರಸ್ ಅನ್ನ ಬಹುಮಟ್ಟಿಗೆ ಕಂಟ್ರೋಲ್ ಆಗಿತ್ತು. ಅದರಲ್ಲಿ ಶಿವಯೋಗಿಗಳ ಕ್ಷೇತ್ರ ಸುತ್ತಲೂ ಮಹಾರಾಷ್ಟ್ರ ಬಿಜಾಪುರ ರಾಮಕವಿ ಬಣಕೆ ಪಡಿಸಿ ಎಲ್ಲ ಕಡೆ ಇದು ಹಾಕಿದ್ರು ಕೂಡ ನಮ್ಮಲ್ಲಿ ಬಂದಿದ್ದಿಲ್ಲ. ನಾವಂತಿದ್ದೇವೆ ಇದು ಪುಣ್ಯಭೂಮಿ, ಶಿವಯೋಗಿಗಳ ಸ್ಥಳ ಅಂತ ಹೇಳಿ. ಇಲ್ಲ, ಸರ್ಕಾರದಿಂದ ಹಲವಾರು ಸಮಸ್ಯೆಗಳು, ಸರ್ಕಾರವನ್ನು ನಡೆಸಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಜನಜೀವನ ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಸ್ವಲ್ಪ ನಾವು ಸರಳೀಕರಣ ಮಾಡಬೇಕು ಅನ್ನುವಂಥದ್ದನ್ನ ಅದನ್ನು ಮಾಡಿದ ಮೇಲೆ ಎಲ್ಲೋ ನಮ್ಮ ಅಥಣಿಯಲ್ಲಿ ಸ್ವಲ್ಪ ಮಾನಸದಿಂದ ಬರೋದು ಹೋಗೋದು ಹೀಗೇನೋ ಹಾಗೆ ಅದು ನಮ್ಮ ಅಥಣಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಪ್ರೆಡ್ ಆಗಿದೆ. ತಾವು ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ತಾಲೂಕು ಆಡಳಿತ ಇರ್ಬೋದು, ವೈದ್ಯಾಧಿಕಾರಿಗಳು ಇರ್ಬೋದು, ವಿಶೇಷವಾಗಿ ಆಶಾ ಕಾರ್ಯಕರ್ತರು, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಕೊರೋನಾ ವಿರುದ್ಧ ಗೆಲ್ಲುವ ನಿಟ್ಟಿನಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ನಾನು ಒಬ್ಬ ಶಾಸಕನಾಗಿ ಅತನೇ ಜನತೆ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ಯಾರಾದರೂ ಕೊರೋನಾ ಬಂದ ತಹಶೀಲ್ದಾರ್ ದುಂಡಪ್ಪ ಕೋಮರ್ ಧ್ವಜಾರೋಹಣ ನೆರವೇರಿಸಿ ನಂತರ ಪೊಲೀಸ್ ಇಲಾಖೆಯ ಪರವಾಗಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡುತ್ತಾ ತಾಲೂಕಿನ ಬರಪೀಡಿತ ಪ್ರದೇಶಗಳಾದ ಕಕ್ಕಮರಿ, ಪಟ್ಟಲಗಿ ಏತ ನೀರಾವರಿ ಯೋಜನೆ ರೂಪಿಸಿದ ಸ್ಥಳೀಯ ಶಾಸಕ ಮಹೇಶ್ ಕಮಟಳ್ಳಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಜನತೆ ಪರವಾಗಿ ಧನ್ಯವಾದಗಳು ಸಲ್ಲಿಸಿದರು. ಇವರೆಲ್ಲರೂ ನಿಜವಾಗಿ ಕೊರೋನಾ ವೈರಸ್ ಅಂದ್ರೆ ಇವರಿಗೆ ನಿಮ್ಮ ಚಾಲೆಂಜ್ ಎಲ್ಲರೂ ಜನ ತಪ್ಪಲೆ ತಟ್ಟಬೇಕಂತ ತಿಳ್ಕೊಳ್ಳೋಣ ಅಂತ ಕೇಳ್ತಾರೆ. ಸಮಯದಲ್ಲಿ ಧೈರ್ಯವನ್ನು ಯಾರಾದ್ರೂ ಏನು ನೋಡಿದ್ರೆ ಅದು ನನ್ನ ಪತ್ರಿಕಾ ಸಹೋದರರು, ಬಹಳ ಒಳ್ಳೆಯ ಕೆಲಸವನ್ನು ಪತ್ರಿಕಾ ಸಹೋದರರು ಅತನಿ ಊರಿಗೆ ಮಾಡಿದ್ದಾರೆ. ಜನರನ್ನ ಯಾವಾಗ ಯಾವಾಗ ನಿಜವಾಗಿಯೂ ಅವ್ರಿಗೆ ಒಂದು ಸರ್ಕಾರ ಕೊಡಬೇಕು, ಬೆನ್ ತಟ್ಟಬೇಕು, ಅವಾಗ ಬೆನ್ ತಟ್ಟಿದ್ದಾರೆ ಅವರು. ಅದಕ್ಕಾಗಿ ಪತ್ರಿಕಾ ಸಹೋದರಿಗೂ ಕೂಡ ನಾನು ವಂದಿಸಿ ನಾನು ಇಷ್ಟೇ ಹೇಳಬಯಸ್ತೇನೆ. ನಾನು ಏನಾದರೂ ಇವತ್ತು ಸನ್ಮಾನ ತಗೋಬೇಕಾದ್ರೆ ಅದಕ್ಕೆ ಕಾರಣವಾದಂಥ
ಸಪ್ತ ಸಾಗರದ ಮಂಜರೇಕರ ಮಾಸ್ಟರ್ ಪ್ರೈಮರಿ ಸ್ಕೂಲ್ ಅವರಿಲ್ಲ ಅಲ್ಲಿ ಹಿಡ್ಕೊಂಡು ನನ್ನ ಜೆ ಎನ್ ಮೆಡಿಕಲ್ ಕಾಲೇಜಿನ ನನ್ನ ಸರ್ಜನ್ ನಾಗೋತ್ ಮರಾಠ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಅವರ ಎಲ್ಲ ಗುರು ವೃಂದಕ್ಕೂ ನಾನು ಈ ಸನ್ಮಾನವನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾರು ಅಂದುವ ಕಾರಣ ಇಲ್ಲ. ಈಗಾಗಲೇ ನಮ್ಮ ತಾಲೂಕು ಕೊರೋನಾ ಗೆದ್ದಾಗಿದೆ. ಅದಕ್ಕಾಗಿ ಆಡಳಿತ ಮಂಡಳಿ, ಸಮಸ್ತ ಆಡಳಿತ ಮಂಡಳಿ, ನಮ್ಮ ಶಾಸಕರು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ವೈದ್ಯರು ಹಿಡ್ಕೊಂಡು ಎಲ್ಲರೂ ಬಹಳಷ್ಟು ಸಮಯ ಪಟ್ಟಿದ್ದಕ್ಕೆ ಬಹಳ ಬೇಗನೆ ನಮ್ಮಲ್ಲಿ ಕಂಟ್ರೋಲ್ ಆಗಿ ಬಂದಿದೆ ಅನ್ನುವಂತ ಒಂದು ಮಾತನ್ನ ಈ ಸಮಯದಲ್ಲಿ ಹೇಳಿ ಕೊರೋನಾ ಸಂದರ್ಭದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ ಹಂಚಿ, ರಾಮನಗೌಡ ಬಿರಾದರ್ ಹಾಗೂ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯ ಡಾಕ್ಟರ್ ಪಾಟೀಲ್ ಹಾಗೂ ಆಶಾ ಕಾರ್ಯಕರ್ತರು, ಪುರಸಭೆ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಡುಗೆ ಸಿಬ್ಬಂದಿ ಹಾಗೂ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಇಂದು ಮುಂದು ತೀರನ್ನು ಹೇಳ್ತಾ ಇದ್ದೀವಿ. ಎಸ್ ಐ ಪಚ್ಚಡ್ ಪಿ ಆರ್ ಪಿಯರ್ ಕಾಂಬ್ಳೆ ಎಚ್ ಎ ಮೇಲ್ಮೆ ಎ ವಿ ಧವಳೇಶ್ವರ್ ಮಹಾಂತೇಶ್ ಮಟ್ಟಿ ರಾಜು ಬೋಹಿತ್ ದೀಪಕ್ ಬೋಹಿತ್ ಅನಿಲ್ ಬೈಗೂರ್ ಸುರೇಶ್ ಪಟ್ಟಡ್ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.